ನಮಸ್ಕಾರ ಫ್ರೆಂಡ್ಸ್, ಹಲೋ ಡಾಕ್ಟರ್ ನೀರಪ್ರಸಾದ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ. ಲೈಫ್ ಅಲ್ಲಿ ಸಮಸ್ಯೆಗಳು ನೋವುಗಳು ಒಂದ ಎರಡ, ಅಯ್ಯೋ ರಾಮ ಸಾಕಪ್ಪ ಸಾಕು ಅನ್ನುವಂತ ಆಗ್ಬಿಟ್ಟಿರುತ್ತೆ ಎಷ್ಟೋ ಜನರ ಸ್ಥಿತಿ. ಯಾಕೆಂದ್ರೆ ಪರಿಹಾರ ಹುಡುಕಿ ಹುಡುಕಿ ಸುಸ್ತಾಗ್ಬಿಟ್ಟಿರ್ತಾರೆ, ಸಿಕ್ಕಿದ್ರು ಅದು ಟೆಂಪ್ರರಿ ಅಷ್ಟೇ. ಈಗ ಮಂಡಿ ನೋವಾಗಿರ್ಬೋದು, ಭುಜ ನೋವಾಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ಎಂತ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಸಿಗುತ್ತಾ ಅನ್ನೋ ಕ್ವಶನ್ ಮಾರ್ಕ್ ನಿಮ್ಮನ್ನ ಕಾಡ್ತಾ ಇದ್ರೆ ಖಂಡಿತ ಸಿಗುತ್ತೆ. ಸಂಜೀವಿನಿ ಕೋಲ್ಡ್ ಲೇಸರ್ ಸೆಂಟರ್ಗೆ ಭೇಟಿ ಕೊಟ್ರೆ ಈ ಕೋಲ್ಡ್ ಲೇಸರ್ ಥೆರಪಿ ಮೂಲಕ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫುಲ್ ಸ್ಟಾಪ್ ಇಡಬಹುದು. ಹೇಗೆ ಅಂತ ನೀವು ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡಕ್ಕೆ ನಮ್ಮ ಜೊತೆ ಫೇಮಸ್ ಡಾಕ್ಟರ್ ಸ್ವಾಗತ್ ಇದ್ದಾರೆ. ಸಂಜೀವಿನಿ ಕೋಲ್ಡ್ ಲೇಸರ್ ಸೆಂಟರ್ ಇಂದ ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಹಾಗೆ ಡಾಕ್ಟರ್ ಹರೀಶ್ ಕೂಡ ನಮ್ಮ ಜೊತೆ ಇದ್ದಾರೆ, ಅವನು ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಎಸ್, ತುಂಬಾ ಜನ ಏನೆಲ್ಲ ಟ್ರೈ ಮಾಡ್ಬಿಟ್ಟಿರ್ತಾರೆ, ತುಂಬಾ ಸರ್ಕಸ್ ಮಾಡಿರ್ತಾರೆ, ಪೇನ್ಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡಿರ್ತಾರೆ, ಅಥವಾ ಏನೇನೋ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳಕ್ ಹೋಗಿ ಮತ್ತೆ ಸಮಸ್ಯೆನ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಈ ಎಲ್ಲ ಸಮಸ್ಯೆಗಳಿಗೆ ನಾವು ತಕ್ಷಣ ಪರಿಹಾರ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಒಂದು ಕಂಪ್ಲೀಟ್ ಆದ ಪರಿಹಾರ ಬೇಕು ಅಂತ ಹೇಳಿದ್ರೆ ಕೋಲ್ಡ್ ಲೇಸರ್ ಥೆರಪಿ ಯಾವ ರೀತಿ ಹೆಲ್ಪ್ ಆಗುತ್ತೆ? ಇಲ್ಲಿ ಮುಖ್ಯವಾಗಿ ತಕ್ಷಣ ಪರಿಹಾರ ಅನ್ನೋದಕ್ಕಿಂತ ಲಾಂಗ್ ಲಾಸ್ಟಿಂಗ್ ರಿಲೀಫ್, ಅಂದ್ರೆ ಮತ್ತೆ ಅದು ಮರುಕಳಿಸಬಾರ್ದು, ಆ ರೀತಿ ಮಾಡ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತೀನಿ. ಸಿ, ಯಾವುದು ಬೇಗ ಇನ್ಸ್ಟೆಂಟ್ ಅಂತದ್ದು ಅದು ಯಾವಾಗ್ಲೂ ರಿಕರೆನ್ಸ್ ಜಾಸ್ತಿನೇ. ಸೊ ನಥಿಂಗ್, ಯಾವುದು ನಿಧಾನವೇ ಪ್ರಧಾನ ಅಂತ ಹೇಳ್ತೀವಿ. ಸೊ ದ ಸ್ಲೋ ಅಂಡ್ ಸ್ಟೀಡಿ ಆಲ್ವೇಸ್ ವಿನ್ಸ್ ದ ರೇಸ್ ಅಂತ. ಸೊ ಈಗ ಯಾಕೆ ಇದು ಸ್ಲೋ ಅನ್ನೋ ಮಾತು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಪ್ರಾಬ್ಲಮ್ ನಮಗೆ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಮಂಡಿ ನೋವು ನನಗೆ ಶುರುವಾಯಿತು ಅಂತ ಇಟ್ಕೊಂಡ್ರೆ ಅದು ಇವತ್ತಿನ ಸಮಸ್ಯೆಯಿಂದಲ್ಲ, ಕಳೆದ ಒಂದು ಎಷ್ಟೋ ವರ್ಷಗಳ ಒಂದು ವ್ಯಾರಂಟಿರಿಂದ, ಎಷ್ಟೋ ವರ್ಷಗಳ ಒಂದು ಸೌಕ್ಲಿಯಾಗಿ ನನ್ನ ವೀಕ್ನೆಸ್ಗಳು, ಸ್ಟ್ರೆಂತು ಅಥವಾ ಬಿದ್ದು ಪೆಟ್ಟಾಗಿ ಉಳುಕಿ ಏನೋ ಅದಾಗಿ ಕೊನೆಗೆ ಅದು ನೋವು ಅಂತ ನಮ್ಗೆ ತೋರಿಸ್ಕೊಡುತ್ತೆ. ಸೊ ಅಷ್ಟು ವರ್ಷಗಳ ಡ್ಯಾಮೇಜ್ನ ನಾನು ನನಗೆ ಇವತ್ತಿಗೆ ನನಗೆ ರಿಲೀಫ್ ಸಾಕು ಅಂತ, ಇವತ್ತಿಗೆ ನಾನು ಒಂದು ಪೇನ್ ಕಿಲ್ಲರ್ ತಗೊಳ್ಳೋದು ಅಥವಾ ಇವತ್ತಿಗೆ ನಾನು ಒಂದು ಇಂಜೆಕ್ಷನ್ ಹಾಕೊಳ್ಳೋದು ಮಾಡಿದ್ರೆ, ಸೊ ಅದು ಇವತ್ತಿಗೆ ಮಾತ್ರ ಇರುತ್ತೆ. ಸೊ ಹೌ ಅಬೌಟ್ ದ ನೆಕ್ಸ್ಟ್ ಫ್ಯೂ ಮೋರ್ ಇಯರ್ಸ್? ಸೊ ನೆಕ್ಸ್ಟ್ ವರ್ಷಗಳಲ್ಲಿ ನನಗೆ ಮತ್ತೆ ನೋವುಗಳು ಪದೇ ಪದೇ ಬರುತ್ತೆ ಅಂತಂದ್ರೆ, ಸೊ ನೋ ಪಾಯಿಂಟ್ ಇನ್ ಟೇಕಿಂಗ್ ದೀಸ್ ಪೇನ್ ಕಿಲ್ಲರ್ಸ್ ಅಥವಾ ಇಂಜೆಕ್ಷನ್ಸ್. ಸೊ ಮುಂದೆ ಏನ್ ಮಾಡಬಹುದು, ಸೊ ಅದನ್ನ ನಮ್ಮ ಕೋಲ್ಡ್ ಲೇಸರ್ ಮಾಡ್ಲಿಕ್ಕೆ ಶುರು ಮಾಡ್ತು. ಸೊ ಏನ್ ಮಾಡುತ್ತೆ ಈ ಕೋಲ್ಡ್ ಲೇಸರ್ ಅಂದ್ರೆ, ಇದು ಬರೀ ನೋವನ್ನಷ್ಟೇ ಕಡಿಮೆ ಮಾಡೋದಿಲ್ಲ, ಮುಂದೆ ಅದು ಮರುಕಳಿಸದೇ ಇರತಕ್ಕಂತ ಒಂದು ಪ್ರಮೇಯನ ನಮ್ಗೆ ಕೊಡುತ್ತೆ. ಅಂದ್ರೆ ಅದು ರಿಕರೆನ್ಸ್ ಆಗಬಾರ್ದು, ಆ ರೀತಿಲಿ ಮಾಡುತ್ತೆ. ಹೇಗ್ ಮಾಡುತ್ತೆ ಅಂದ್ರೆ, ಈ ಕೋಲ್ಡ್ ಲೇಸರ್ ನಮ್ಮ ದೇಹದ ಒಳಗಡೆ ಹೋಗಿ ಆ ಭಾಗಕ್ಕೆ ರಕ್ತ ಸಂಚಲನ ಚೆನ್ನಾಗಿ ಇಂಪ್ರೂವ್ ಮಾಡಿ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ಸ್ ನ ಕೊಟ್ಟು ಆ ಒಂದು ಜೀವಕೋಶಗಳು ಮತ್ತೆ ಪುನಶ್ಚೇತನ ಆಗ್ಬೇಕು, ಮತ್ತೆ ಅದು ರೀಜನರೇಟ್ ಆಗ್ಬೇಕು. ಆ ರೀಜನರೇಟ್ ಆದಾಗ ಏನಾಗುತ್ತೆ, ಆ ಹೊಸ ಜೀವಕೋಶಗಳು ಈ ಹಳೆ ಜೀವಕೋಶಗಳನ್ನ ರೀಪ್ಲೇಸ್ ಮಾಡೋದ್ರಿಂದ ಮತ್ತೆ ಆ ಫೈಬರ್ಸ್ ಏನು ಡ್ಯಾಮೇಜ್ ಆಗಿದ್ವೋ ಮತ್ತೆ ಅದು ಸ್ಟ್ರೆಂತ್ ಸಿಗ್ತಾ ಹೋಗುತ್ತೆ. ಯಾವಾಗ ಫೈಬರ್ಸ್ ಮತ್ತೆ ಸ್ಟ್ರೆಂತ್ ಸಿಗ್ತಾ ಹೋಗುತ್ತೋ ಅದು ಇನ್ನೂ ಒಂದಷ್ಟು ವರ್ಷಗಳು ಹರಿಲಿಕ್ಕೆ ಅಥವಾ ಡ್ಯಾಮೇಜ್ ಆಗ್ಲಿಕ್ಕೆ ತಗೊಳುತ್ತೆ. ಸೊ ಅಷ್ಟು ವರ್ಷಗಳ ಒಂದು ಲಾಂಗ್ ಲಾಸ್ಟಿಂಗ್ ರಿಲೀಫ್ನ ವಿತೌಟ್ ಎ ಪೇನ್ ಕಿಲ್ಲರ್ ನಾವು ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಏನು ಅಂತಂದ್ರೆ, ಮೂರು ಪಾತ್ವೆ ಬರುತ್ತೆ. ಒಂದು ATP ಪಾತ್ವೆ ಅಂತ ಹೇಳ್ತೀವಿ, ಇನ್ನೊಂದು ಲೈಪೇಸ್ ಪಾತ್ವೆ ಅಂತ ಹೇಳ್ತೀವಿ, ಇನ್ನೊಂದು ನೈಟ್ರಿಕ್ ಆಕ್ಸೈಡ್ ಪಾತ್ವೆ ಅಂತ ಹೇಳ್ತೀವಿ. ATP ಪಾತ್ವೆ ಅಂದ್ರೆ ಏನು ಅಂತಂದ್ರೆ, ನಾವು ಯಾವಾಗ ಲೇಸರ್ ಚಿಕಿತ್ಸೆನ ಕೊಡ್ತಾ ಹೋಗ್ತೀವೋ ನಮ್ಮ ದೇಹದೊಳಗಡೆ ಇರ್ತಕ್ಕಂಥ ನ್ಯೂಟ್ರಿಷನ್ ಎಲ್ಲ ಆ ಭಾಗಕ್ಕೆ ಹೋಗುತ್ತೆ. ಯಾವಾಗ ಆ ಭಾಗಕ್ಕೆ ಹೋಗುತ್ತೋ ಈ ಗ್ಲೂಕೋಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಇಂದ ಗ್ಲೂಕೋಸ್ ಬರುತ್ತೆ. ಆ ಗ್ಲೂಕೋಸ್ ನ ಈ ಮೈಟೋಕಾಂಡ್ರಿಯಾ ಏನ್ ಮಾಡುತ್ತೆ, ಅದನ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಮೈಟೋಕಾಂಡ್ರಿಯಾ ಆ ಗ್ಲೂಕೋಸ್ ನ ಅಬ್ಸರ್ವ್ ಮಾಡಿಕೊಂಡು ATPs ನ ಸಿಕ್ರೆಟ್ ಮಾಡುತ್ತೆ. ಆ ATPs ಆರ್ ಯೂಸ್ಡ್ ಫಾರ್ ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸ್. ಈಗ ನಾವು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಬಯಾಲಜಿಲಿ ಮೈಟೋಸಿಸ್ ಅಥವಾ ಮೇಯೋಸಿಸ್ ಅಂತ ಹೇಳ್ತೇವೆ, ಅಂದ್ರೆ 2 ಇರೋದು 4 ಆಗೋದು, 4 ಇರೋದು 8 ಆಗೋದು, ಆ ರೀತಿಯ ಒಂದು ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸ್. ಯಾವ ಹೊಸ ಸೆಲ್ಸ್ ಯಾವ ಮಲ್ಟಿಪ್ಲೈ ಆಗುತ್ತೋ ಅದು ರೀಪ್ಲೇಸ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ATP ಪಾತ್ವೆ ಆಯ್ತು. ಕಂಟಿನ್ಯೂ ಮಾಡಿ ಡಾಕ್ಟರ್. ಈಗ ಶ್ರೀನಿವಾಸ್ ಶೆಟ್ಟಿ ಅವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ ಹರೀಶ್ ಇದ್ದಾರೆ ಮಾತಾಡಿ, ಸಂಜೀವಿನಿ ಕೋಲ್ಡ್ ಲೇಸರ್ ಸೆಂಟರ್ ಇಂದ. ನಮಸ್ತೆ, ಹೇಳಿ ಶ್ರೀನಿವಾಸ್ ಅವರೇ. ಈಗ ಬೆರಳು, ನೀವು ಕೈಗಳು, ಎರಡು ಕೈಗಳು ತೋರಿಸ್ತಾ ಇದ್ದೀರಿ. ಹಾ ಹೌದು. ಈ ಎಲ್ಲ ಬೆಂಡ್ ಆಗಿರೋದು, ಈಗ ಮಡ್ಚಿಕೊಂಡಿರೋದೆಲ್ಲ ತೋರಿಸ್ತಾ ಇದ್ದೀರಿ ಕೈ ಬೆರಳುಗಳು. ಹೌದು. ಎರಡು ಹಸ್ತಗಳು ತೋರಿಸ್ತಾ ಇದ್ದೀರಿ. ಹೌದು, ಹೇಳಿ ಸರ್, ಮುಂದೆ ಹೇಳಿ. ಆ ಹಸ್ತಗಳು ಆ ಟೈಪ್ ಅಷ್ಟು ಏನು ಆಗಿಲ್ಲ, ಅದರಲ್ಲಿ ಒಂದು 50% ನನಗೆ ಆ ರೀತಿ ಆಗಿದೆ. ಓಕೆ. ನನಗೆ ಕೋಲ್ಡ್ ಲೇಸರ್ ಥೆರಪಿಯಿಂದ ನನಗೆ ಅದರಿಂದ ಏನ್ ಬೆನಿಫಿಟ್ ಸಿಗುತ್ತಾ? ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ, ಆ ರೀತಿ ಕೈಗಳು ಯಾಕೆ ಆಗುತ್ತೆ ಅಂತ ನಾವು ತೋರಿಸ್ತಾ ಇದೀವಿ, ಅದು ಸಂಧಿವಾತ ಅಂತ ಹೇಳ್ತೀವಿ. ಸಂಧಿವಾತದಲ್ಲಿ ನಿಮ್ಮ ಆ ಕೈಗಳ ಮೂಳೆಗಳು ವಿಕೃತ ಆಗ್ತವೆ, ಅದನ್ನ ನಾವು ಡಿಫಾರ್ಮಿಟೀಸ್ ಅಂತ ಹೇಳ್ತೀವಿ. ಸೊ ಆ ಡಿಫಾರ್ಮಿಟಿಯಲ್ಲಿ ಸ್ವಾನ್ನೆಕ್ ಡಿಫಾರ್ಮಿಟಿ ಅಂತ ಬರುತ್ತೆ, ಬೊಟನೆ ಡಿಫಾರ್ಮಿಟಿ ಅಂತ ಬರುತ್ತೆ. ಸೊ ಆ ಡಿಫಾರ್ಮಿಟಿಗಳಾದಾಗ ಕೈಗಳ ಆ ಥರ ಆಗ್ತವೆ.
ಸೊ ನೀವು ಈ ಸಂಧಿವಾತ ಇದ್ದು ಅಥವಾ ಈ ತರ ನೋವುಗಳು ಕಾಣಿಸ್ಕೊಂಡ್ರೆ ಮುಂಚಿತವಾಗಿ ನೀವು ನಮ್ಮಲ್ಲಿ ಬಂದ್ರೆ ನಾವು ಲೇಸರ್ ಥೆರಪಿ ಮುಖಾಂತರ ಆ ರೀತಿ ಡಿಫಾರ್ಮಿಟಿ ಆಗದೆ ಇರೋ ತರ ನಾವು ಖಂಡಿತ ಅವಾಯ್ಡ್ ಮಾಡಬಹುದು. ಈಗ ಆಲ್ಮೋಸ್ಟ್ ಆಗೋಗಿದೆ ಅಂತ ಇಟ್ಕೊಳ್ಳೋ ಅಥವಾ ನೀವು ಹೇಳಿದಾಗೆ ಒಂದು 50% ಆಗಿದೆ ಅಂತ ಇಟ್ಕೊಂಡ್ರೆ ಮತ್ತೆ ಅದು ವರ್ಸ್ಟ್ ಆಗದೆ ಇರೋ ತರ ನಮ್ಮ ಲೇಸರ್ಸ್ ಇಂದ ಅದನ್ನ ತಡೆಗಟ್ಬಹುದು ಮತ್ತೆ ಅದು ಮತ್ತೆ ಬೇರೆ ಕಡೆ ಸ್ಪ್ರೆಡ್ ಆಗದೆ ಇರೋ ತರ ಅದನ್ನ ಮಾಡ್ತಾ ಹೋಗ್ಬಹುದು. ಸೊ ಸಂಧಿವಾತ ಅನ್ನೋದು ಅದು ನಿಮಗೆ ಒಂದ್ಸಲ ಬಂದ್ರೆ ಅದು ನಿಮಗೆ ಅದು ಒಂದು ಲೈಫ್ ಟೈಮ್ ತರ ಅದು ನಿಮಗೆ BP ಡಯಾಬಿಟಿಸ್ ತರ ನಿಮ್ ಜೊತೆ ಇರುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ಒಂದು ರೊಮೆಟಾಲಜಿಕಲ್ ಮಾತ್ರೆಗಳಿರ್ತವೆ. ಆ ಮಾತ್ರೆಗಳ ಜೊತೆಗೆ ನಮ್ಮ ಲೇಸರ್ ಟ್ರೀಟ್ಮೆಂಟ್ ತಗೊಂಡ್ರೆ ಪೇನ್ ಕಿಲ್ಲರ್ಸ್ ತಗೊಳ್ಳೋ ಅಗತ್ಯ ಇಲ್ಲದೆ ಸೊ ಆ ಪೇನ್ ನಿಮಗೆ ಮತ್ತೆ ಮತ್ತೆ ಬರದೇ ಇರೋ ತರ ಕೈ ಊತ ಬರದೇ ಇರೋ ತರ ಸ್ಟಿಫ್ನೆಸ್ ಆಗದೇ ಇರೋ ತರ ನಾವು ಮಾಡಬಹುದು. ಸೊ ಒಂದ್ಸಲ ನೀವು ನಮ್ಮ ಬ್ಯಾಂಗ್ಳೂರು ಬ್ರಾಂಚಸ್ಗೆ ಭೇಟಿ ಕೊಡಬಹುದು. ಮಲ್ಲೇಶ್ವರಂ ಮತ್ತೆ ಜಯನಗರ ಮತ್ತೆ ಹೆಣ್ಣೂರು ಜಂಕ್ಷನ್ ಇದೆ. ಸೊ ನಿಮ್ಗೆಲ್ಲ ಅನುಕೂಲ ಆಗುತ್ತೆ ಒಂದ್ಸಲ ನೀವು ಭೇಟಿ ಕೊಟ್ಟು ಇದರ ಪ್ರಯತ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ವಾಟ್ಸ್ಆಪ್ ನಂಬರ್ ಡಿಸ್ಪ್ಲೇ ಆಗ್ತಿದೆ ಟಿವಿ ಸ್ಕ್ರೀನ್ ಮೇಲೆ, ಮಿಸ್ ಮಾಡಿದ ನೋಟ್ ಮಾಡ್ಕೊಳ್ಳಿ. ಶ್ರೀನಿವಾಸ್ ಅವರೇ ಹೆಲ್ಪ್ ಆಗುತ್ತೆ ನಿಮ್ಗೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಓಕೆ, ಮೆಡಿಸಿನ್ ಇಲ್ಲದೆ ಕ್ಯೂರ್ ಆಗುತ್ತಾ? ಬರೀ ಲೇಸರ್ ಟ್ರೀಟ್ಮೆಂಟ್ ಸಾಕಾ? ಹೇಗೆ, ಏನ್ ಹೇಳ್ತೀರಾ ಸ್ವಾಗತ್ ಅವರೇ? ಮೆಡಿಸಿನ್ ದಿಂದ ಕ್ಯೂರ್ ಆಗಲ್ಲ ಅಂತ ಹೇಳಲ್ಲ, ಅದು ಮೆಡಿಸಿನ್ಸ್ ದಿಂದ ಸಿಂಪ್ಟಮ್ಸ್ ಮಾತ್ರ ಕಡಿಮೆ ಆಗುತ್ತೆ. ಈಗ ನೋವು ಒಂದು ಸಿಂಪ್ಟಮ್ಸ್ ಇರಬಹುದು, ಹೂತ ಒಂದು ಸಿಂಪ್ಟಮ್ಸ್ ಇರಬಹುದು, ಅಥವಾ ರೆಡ್ನೆಸ್ ಒಂದು ಸಿಂಪ್ಟಮ್ಸ್ ಇರಬಹುದು, ನಮ್ಗೆ ಹೊರಡಕ್ ಆಗಲ್ಲ, ಜಾಸ್ತಿ ಟೈಮ್ ಕುತ್ಕೊಳಕ್ ಆಗಲ್ಲ, ಅದು ಎಲ್ಲ ಸಿಂಪ್ಟಮ್ಸ್. ಓಕೆ, ಟೆಂಪ್ರರಿ ರಿಲೀಫ್ ಸಿಗಬಹುದು, ಪೇನ್ ಕಿಲ್ಲರ್ ಇರಬಹುದು, ಸ್ಟೆರಾಯ್ಡ್ಸ್ ಇಂಜೆಕ್ಷನ್ ಇರಬಹುದು, ಅಥವಾ ಸ್ವಲ್ಪ ಮಾತ್ರೆಗಳು ಇದೆ, ಲಾಂಗ್ ಲಾಸ್ಟಿಂಗ್ ರಿಲೀಫ್ ಕೊಡಲ್ಲ, ಟೆಂಪ್ರರಿ ರಿಲೀಫ್ ಕೊಡ್ತಾರೆ. ಅದರಿಂದ ಜನಗಳಿಗೆ ಏನಾಗುತ್ತೆ, ಅವ್ರಿಗೀಗ ಆ ಪರಿಸ್ಥಿತಿ ಬಂದಿದೆ, ಲೈಫ್ ಸ್ಟೈಲ್ ಹೆಂಗೆ ಆಗಿದೆ, ಈಗ ನೋವಿದ್ರೆ ನನಗೆ ಈಗ ಆರಾಮ ಬೇಕು, ಯಾಕೆ ನನಗೆ ನೆಕ್ಸ್ಟ್ ನಾಳೆ ಆಫೀಸಲ್ಲಿ ಹೋಗಬೇಕು, ನಾಳೆ ಫಂಕ್ಷನ್ ಅಟೆಂಡ್ ಮಾಡಬೇಕು, ಆ ಥರ ಅವರು ಒಂದು ಟೆಂಪ್ರರಿ ರಿಲೀಫ್ಗೋಸ್ಕರ ಮಾತ್ರೆಗಳು ತಗೋತಾ ಇದ್ದೀರಾ, ಅವ್ರಿಗೆ ಅದು ಅಭ್ಯಾಸ ಥರ ಆಗತ್ತೆ. ಅದರಿಂದ ಎರಡು ಥರ ಪ್ರಾಬ್ಲಮ್ ಇರುತ್ತೆ. ಒಂದು, ಅವ್ರ ಇಂಟರ್ನಲ್ ಬಾಡಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಲಿವರ್ ಇರಬಹುದು, ಕಿಡ್ನಿ ಇರಬಹುದು, ಲಂಗ್ ಇರಬಹುದು, ನಮ್ಮ ವೈಟಲ್ ಆರ್ಗನ್ಸ್ಗಳು ಅದು ತುಂಬ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ಅವ್ರ ಇಮ್ಯುನಿಟಿ ಪವರ್ನು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಆ ಥರ ಸ್ವಲ್ಪ ದಿನ ಕಂಟಿನ್ಯೂ ಮಾರಿದ್ರೆ ಆ ಪರಿಸ್ಥಿತಿ ಬರುತ್ತೆ, ಅದೊಂದು ಅಡಿಕ್ಷನ್ ಥರ ಆಗುತ್ತೆ. ಈಗ ಸ್ಮೋಕಿಂಗ್, ಡ್ರಿಂಕಿಂಗ್, ಗಾಂಜಾ, ಗುಟ್ಕಾ, ಹೆಂಗೆ ಸ್ವಲ್ಪ ದಿನ ನಾನು ಕಂಟಿನ್ಯೂ ಮಾಡಿದ್ರೆ ಅಡಿಕ್ಷನ್, ಅದು ಬಿಟ್ಟು ನನಗೆ ಜೀವನನು ಮರಕ್ಕೆ ಸಾಧ್ಯ ಇರಲ್ಲ, ಸೇಮ್. ಆಮೇಲೆ ಸ್ವಲ್ಪ ಒಂದು ತಲೆನೋವುಗೂ ಅವ್ರಿಗೆ 5-10 ಮಾತ್ರ ಬೇಕು, ಮೆಡಿಸಿನ್ಗೆ ಅಡಿಕ್ಟ್ ಆಗ್ಬಿಡ್ತಾರೆ. ಲೇಸರ್ ದಿಂದ ಹೆಂಗೆ ಅವ್ರಿಗೆ ಸಮಾಧಾನ, ನಮ್ಮ ಬಯೋಲಾಜಿಕಲಿ ಸ್ಟಿಮ್ಯುಲೇಷನ್ ಮಾಡ್ತೀನಿ, ಅದಕ್ಕೆ ಬಯೋ ಸ್ಟಿಮ್ಯುಲೇಷನ್ ಮೆಥಡ್ ಅಂತ ಹೇಳ್ತಾರೆ. ಈಗ ಸೆಲ್ಸ್ ಪ್ರೊಲಿಫಿಲೇಷನ್ ಮಾಡಿದ್ರೆ ಎಲ್ಲಿ ವೂಂಡ್ ಆಗಬಹುದು ಅಥವಾ ಎಲ್ಲಿ ಡ್ಯಾಮೇಜ್ ಆಗಿದೆ ಅದು ರಿಪೇರ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿದ್ರೆ ಒಳ್ಳೆ ನ್ಯೂಟ್ರಿಷನ್, ವೈಟಮಿನ್ಸ್, ಮಿನರಲ್ಸ್ ಅದು ಆ ಉಂಡೆ ಜಾಗಕ್ಕೆ ಅಥವಾ ತೊಂದರೆ ಆಗಿದೆ ಜಾಗಕ್ಕೆ ಸಿಕ್ಕಿದ್ರೆ, ಒಳ್ಳೆ ಆಕ್ಸಿಜನೇಷನ್ ಸಿಕ್ಕಿದ್ರೆ, ನ್ಯೂಟ್ರಿಷನ್ ಸಿಕ್ಕಿದ್ರೆ ಅದು ರಿಪೇರ್ ಆಗ್ತಾ ಹೋಗುತ್ತೆ. ಅದರಿಂದ ಲೇಸರ್ ದಿಂದ ಅವ್ರಿಗೆ ಗುಣ ಸಿಗತ್ತೆ, ಜೊತೆಗೆ ಲಾಂಗ್ ಲಾಸ್ಟಿಂಗ್ ಗುಣ ಸಿಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳ್ತೀರಾ? ಇದರ ಬಗ್ಗೆ ಇನ್ನಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ, ಅದಕ್ಕೆ ಮುನ್ನ ಒಂದು ಬ್ರೇಕ್ ತಗೊಂಡ್ಬಿಡೋಣ. ನೀವು ಕೂಡ ಕಾಲ್ ಮಾಡಿ ಡಾಕ್ಟರ್ ಹರೀಶ್ ಆಗಿ ಡಾಕ್ಟರ್ ಸ್ವಾಗತ್ ಸಂಜೀವಿನಿ ಕೋಲ್ ಲೇಸರ್ ಸೆಂಟರ್ ಇಂದ ಸಾಕಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಬಹುದು. ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಹೇಗೆ ಅಂತ ಈಗಾಗಲೇ ತುಂಬಾ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀರಾ. ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಎಲ್ಲಿ ಎಲ್ಲಿ ಎಲ್ಲಂತ ಹುಡ್ತಾ ಟೈಮ್ ವೇಸ್ಟ್ ಮಾಡಿದಿರಾ, ಇನ್ಮೊಂದೇನಾದ್ರೂ ಟೈಮ್ ವೇಸ್ಟ್ ಮಾಡಿಬಿಡಿ. ಸಂಜೀವಿನಿ ಕೋಲ್ ಲೇಸರ್ ಸೆಂಟರ್ಗೆ ನೀವು ಭೇಟಿ ಕೊಟ್ಟರೆ ಖಂಡಿತ ನಿಮಗೆ ಒಳ್ಳೆ ಪರಿಹಾರ ಸಿಗುತ್ತೆ, ನೀವು ಖಂಡಿತ ರಿಲ್ಯಾಕ್ಸ್ ಆಗ್ತೀರಾ. ಹೇಗೆ ಅಂತ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಡಾಕ್ಟರ್ ಹರೀಶ್ ಮತ್ತೆ ಸ್ವಾಗತ ಅವರು. ಇನ್ನಷ್ಟು ಮಾಹಿತಿ ಕೇಳೋಣ. ATP ಪಾತ್ ಬಗ್ಗೆ ಹೇಳ್ತಾ ಇದ್ರಿ, ಯಾವ ರೀತಿ ರೆಜುವಿನೇಟ್ ಆಗುತ್ತೆ, ಬಾಡಿ ಸೆಲ್ಸ್ಗಳು ಮತ್ತೆ ರಿಬರ್ತ್ ಪಡ್ಕೊಳ್ಳುತ್ತೆ ಅಂತ ಹೇಳಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋದಾದ್ರೆ ಇದೊಂದು ಆಯ್ತು ಅಂದ್ರೆ ಇನ್ನೊಂದು ಲೈಪೇಸ್ ಪಾತ್ವೆ ಅಂತ ಹೇಳ್ತಾರೆ, ಲಿಪಿಡ್ ಪಾತ್ವೆ ಅಂತ ಹೇಳ್ತಾರೆ. ಆ ಲಿಪಿಡ್ ಪಾತ್ವೆಲಿ ಏನಾಗುತ್ತೆ, ಸೊ ಯಾವಾಗ ನಾವು ನಮ್ಮ ಲೇಸರ್ ಟ್ರೀಟ್ಮೆಂಟ್ ನ ಕೊಡ್ತಾ ಹೋಗ್ತೀವಿ, ಆ ಭಾಗದಲ್ಲಿ ಇರತಕ್ಕಂತ ಒಂದು ಕೊಬ್ಬಿನ ಅಂಶ ಅಥವಾ ಲಿಪಿಡ್ಸ್ ಅಂತ ಏನ್ ಹೇಳ್ತೀವಿ ಅದು ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ, ಸೊ ಮೆಟಬಲೈಸ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಅದು ಮೆಟಬಲೈಸ್ ಆಗ್ತಾ ಹೋಗುತ್ತೆ, ಸೊ ಈ ಒಂದು ಮಾಂಸಖಂಡಗದಲ್ಲಿ ಏನೊಂದು ಗಟ್ಟಿನೆಸ್ ಇರುತ್ತೆ ಅಥವಾ ಒಂದು ದಪ್ಪ ಅಥವಾ ಸ್ಪಾಸಮ್ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗ್ತಾ ಬರುತ್ತೆ, ಅದು ಒಂದು ಲೈಪೇಸ್ ಪಾತ್ವೆ ಆಯ್ತು. ಇನ್ನೊಂದು ನೈಟ್ರಿಕ್ ಆಕ್ಸೈಡ್ ಪಾತ್ವೆ ಅಂತ ಇರುತ್ತೆ. ಸೊ ನೈಟ್ರಿಕ್ ಆಕ್ಸೈಡ್ ಪಾತ್ವೆಯಲ್ಲಿ ಏನಾಗುತ್ತೆ, ಆ ಭಾಗದಲ್ಲಿ ಇರ್ತಕ್ಕಂಥ ಸ್ವೆಲ್ಲಿಂಗ್ ಅಂದ್ರೆ ಊತ ಕಡಿಮೆ ಆಗ್ಲಿಕ್ಕೆ ಏನ್ ಬೇಕು ಅಂತಂದ್ರೆ ಮೇನ್ ಅಲ್ಲಿ ಸೋಡಿಯಂ ಪೊಟ್ಯಾಸಿಯಂ ಪಂಪ್ ಅಂತ ಇರುತ್ತೆ. ಸೊ ಸೋಡಿಯಂ ಅಯಾನ್ಸ್ ಅಂದ್ರೆ ಯಾವಾಗ ಅದು ಹೊರಗಡೆ ಇರುತ್ತೋ, ಅಂದ್ರೆ ಒಂದು ಸೆಲ್ ಮೆಂಬ್ರೇನ್ ಅಂತ ತಗೊಂಡ್ರೆ ಸೋಡಿಯಂ ಅಯಾನ್ಸ್ ಯಾವಾಗ ಹೊರಗಡೆ ಇರುತ್ತೆ ನಮ್ಮ ಬಾಡಿಲಿ ಯಾವಾಗ್ಲೂ ಊತ ಜಾಸ್ತಿ ಇರುತ್ತೆ. ಸೊ ಪೊಟ್ಯಾಸಿಯಂ ಅಯಾನ್ಸ್ ಹೊರಗಡೆ ಬಂದು ಸೋಡಿಯಂ ಅಯಾನ್ಸ್ ನ ಒಳಗಡೆ ಕಳಿಸ್ಬೇಕು, ಆ ಒಂದು ಮೆಕ್ಯಾನಿಸಂ ನಮ್ಮ ಲೇಸರ್ಸ್ ಮಾಡುತ್ತೆ. ಸೊ ಅವಾಗ ಯಾವಾಗ ಅದು ಒಳಗಡೆ ಹೋಗ್ತಾ ಹೋಗುತ್ತೆ ನಮ್ಮ ಕಾಲಿನ ಊತ ಕಡಿಮೆ ಆಗ್ತಾ ಹೋಗುತ್ತೆ, ಕಾಲಾಗ್ಬೋದು ಕೈ ಆಗ್ಬೋದು, ಆ ಭಾಗದಲ್ಲಿ ಸ್ವೆಲ್ಲಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂದು ರಕ್ತ ಸಂಚಲನೆ ಇಂಪ್ರೂವ್ ಮಾಡುತ್ತೆ, ಎರಡನೇದು ನೋವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ, ಮೂರನೇದು ರೀಜನರೇಟ್ ಮಾಡಿ ರಿಪೇರ್ ಮಾಡಿ ಅದು ರೆಜುವಿನೇಟ್ ಮಾಡ್ತಾ ಹೋಗುತ್ತೆ, ನಾಲ್ಕನೇದು ಆ ಭಾಗದಲ್ಲಿ ಇರತಕ್ಕಂತ ಒಂದು ಸ್ವೆಲ್ಲಿಂಗ್ ನ ಕಡಿಮೆ ಮಾಡ್ತಾ ಹೋಗುತ್ತೆ, ಐದನೇದು ಆ ಭಾಗದಲ್ಲಿ ಇರತಕ್ಕಂತ ಒಂದು ಸ್ಪಾಸಮ್ ಅಥವಾ ಒಂದು ಕೊಬ್ಬಿನಾಂಶ ಏನಿರುತ್ತೋ ಅದನ್ನ ಅದು ಕಡಿಮೆ. ಸೊ ಈ ತರ ಹಲವಾರು ಬೆನಿಫಿಟ್ಸ್ ಇದೆ ಹೊರತು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ. ಸಮಸ್ಯೆಯಿಂದ ಬೇಗನೆ ಗುಡ್ ಬೈ ಹೇಳಿ ಮೊದಲಿನಂತೆ ಇರಬಹುದು ಅಂತ ಹೇಳ್ತೀರಾ? ಡೆಫಿನೆಟ್ ಆಗಿ. ಇನ್ನೊಂದು ಕಾಲರ್ ರೆಡಿ ಇದಾರೆ, ರಾಮಲಿಂಗೇಗೌಡ ಅಂತ. ನಮಸ್ಕಾರ ಸರ್.
ನಮಸ್ಕಾರ ಸರ್, ನಿಮ್ಮ ಸಮಸ್ಯೆ ಹೇಳಿ ಸರ್. ಡಾಕ್ಟರ್ ಸ್ವಾಗತ್ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಮೇಡಮ್, ನಮ್ಗೆ ರಾತ್ರಿ ಹೊತ್ತು ನಡೆ ನೋವು, ಸೊಂಟ ನೋವು, ಕಂಡ ಟೈಮಲ್ಲಿ ನಡೆ ಸೊಂಟ ನೋವು. ಎಷ್ಟು ದಿನದಿಂದ ಇದೆ ಸರ್ ಈ ಸಮಸ್ಯೆ ನಿಮ್ಗೆ? ಈಗಾಗಲೇ ಒಂದ್ 4-5 ತಿಂಗಳಿಂದ ಇದೆ. ಏನು ಪರಿಹಾರ ಪಡ್ಕೊಳ್ಳಿಲ್ವಾ? ಟ್ರೈ ಮಾಡಿದ್ರ ಹೇಗೆ? ನಾವ್ ಏನು ಪರಿಹಾರ ಪಡ್ಕೊಂಡಿಲ್ಲ. 3 ಗಂಟೆ ರಾತ್ರಿ ಮೇಲೆ ಬರುತ್ತೆ ಅದು. ಏನ್ ಕೆಲಸ ಮಾಡ್ತೀರಾ ಸರ್ ನೀವು? ನಾನು KSRTC ಡ್ರೈವರ್. ಡ್ರೈವರ್? ಓ, ಡ್ರೈವರ್. ಓಕೆ, ಇದಕ್ಕೆ ಉತ್ತರ ಕೊಡ್ತಾರೆ ಡಾಕ್ಟರ್, ಮಾತಾಡಿ. ಎಷ್ಟು ದಿನದಿಂದ ಈ ತರ ಆಗ್ತಾ ಇದೆ ಸರ್? ಸರ್, 3-4 ತಿಂಗಳಿಂದ ಆಯ್ತಾ ಇದೆ. ರಾತ್ರಿ ಮಾತ್ರ ನೋವು ಬರುತ್ತೆ, ಡ್ರೈವಿಂಗ್ ಟೈಮ್ ನೋವು ಬರಲ್ವಾ? ಡ್ರೈವಿಂಗ್ ಟೈಮ್ ಅಲ್ಲಿ ನೋವು ಬರಲ್ಲ. ನೋವು ಬರಲ್ಲ, ಓಕೆ. ನೆಕ್ಸ್ಟ್, ಆ ನೋವು ಸೊಂಟ ಮಾತ್ರ ಇರುತ್ತೆ ಅಥವಾ ಮೀನ್ ಕಂಡ ಕಾಲು ಹೊರತ ಜೂಮ್ ಆ ತರನು ಆಗತ್ತೆ? ಆತರ ಏನೂ ಇಲ್ಲ, ಸೊಂಟ ಮಾತ್ರ 3 ಭಾಗದಲ್ಲಿ ನೋವು ಬರುತ್ತೆ. ನೋವು ಬರುತ್ತೆ, ಓಕೆ. ನಿಮ್ಮ ಏಜ್ ಎಷ್ಟು ಸರ್ ಈಗ? 54 ವರ್ಷ. ಓಕೆ, ವರಿ ಮಾಡ್ಬೇಡಿ. ಆ ತರ ತೊಂದರೆಗಳು ನಿಮ್ಮ ಮಾತ್ ಮೇಲೆ ಮೇ ಬಿ ಅದು ಸ್ಪೊಂಡಲೈಟಿಸ್ ಇರಬಹುದು. ಡಯಾಗ್ನೋಸ್ ಮಾಡಿದ್ರೆ ಸ್ಪೊಂಡಲೈಟಿಸ್ ಆಗತ್ತೆ. ಅದು ಬರಕ್ಕೆ 2 ಕಾರಣ ಇರಬಹುದು. ಒಂದು, 54 ಈಗ ನಿಮ್ಮ ಏಜ್ ಆಗ್ತಾ ಇದೆ. ಸೊ ನಮ್ಮ ಡಿಸ್ಕ್ ದು ಡಿಜನರೇಷನ್ ಆಗಿ ಆ ತರ ತೊಂದರೆ ಬರುತ್ತೆ. ಜೊತೆಗೆ ನೀವು ಹೇಳಿದಿರಾ, ನಿಮ್ಮ ಅದೇ ಪ್ರೊಫೆಷನ್ ಡ್ರೈವರ್, ಈಗ ಡ್ರೈವಿಂಗ್ ಕೆಲಸದಲ್ಲಿ ತುಂಬಾ ಟೈಮ್ ನಿಮ್ಗೆ ಕುತ್ಕೋಬೇಕು, ಡ್ರೈವಿಂಗ್ ಮಾಡಬೇಕು, ಕ್ಲಚ್ ಎಕ್ಸಿಲೇಟರ್ ಹಂಗೆ ಆ ತರದಿಂದ ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಆ ತರ ತೊಂದರೆಗಳು ಡ್ರೈವರ್ಗೆ ಮಾತ್ರ ಬೇಡ. ಯಾರು ಫೀಲ್ಡ್ ವರ್ಕ್ ಜಾಸ್ತಿ ಮಾಡುತ್ತೆ ಅಥವಾ ಐ ಟಿ ಸೆಕ್ಟರ್ ಅಲ್ಲಿ ತುಂಬಾ ಟೈಮ್ ಕುತ್ಕೋಬೇಕು, ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾರೆ, ಅಥವಾ ರಿಸೆಪ್ಷನಿಸ್ಟ್ಗಳು ತುಂಬಾ ಟೈಮ್ ನಿಂತ್ಕೋಬೇಕು, ಅಥವಾ ಮಾಮೂಲಿ ಹೌಸ್ ವೈಫ್ಸ್ ನಮ್ಮೆಲ್ಲರಿಗೂ ಬರುತ್ತೆ, ಬಟ್ ಆಕ್ಯುಪೇಷನ್ ದಿಂದ ಆ ತರ ತೊಂದರೆಗಳು ಜಾಸ್ತಿ ಬರುತ್ತೆ. ಅದು ಸ್ಪೊಂಡಲೈಟಿಸ್ ಆಗಿದ್ರೆ ಏನಾಗುತ್ತೆ, ಆ ಡಿಸ್ಕ್ ಡಿಜನರೇಷನ್ ಆಗಿ ಆ ಸೊಂಟನೂ ಬರುತ್ತೆ, ಒಂದೊಂದ್ಸಲಿ ಆ ಡಿಸ್ಕ್ ಆಚೆ ಹೋಗುತ್ತೆ ಆ ಜಾಗದಿಂದ. ಅದಕ್ಕೆ ಸ್ಲಿಪ್ ಡಿಸ್ಕ್ ಅಂತ, ಮಾಮೂಲಿ ಲೆಮನ್ ಲ್ಯಾಂಗ್ವೇಜ್ ಅಲ್ಲಿ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತಾರೆ. ಅದು ಆಚೆ ಹೋಗಿ ನರಗೆನೂ ಪ್ರೆಸ್ ಮಾಡುತ್ತೆ. ಆ ಟೈಮಲ್ಲಿ ಸೊಂಟನು ಜೊತೆಗೆ ನಮ್ಮ ಬಟಕ್ಸ್ ಅಲ್ಲಿ ನೋವು ಬರುತ್ತೆ, ಕಾಲು ಹೊರತ ಬರುತ್ತೆ, ಮೀನ್ ಕಂಡ ಹೊರತ ಆಗತ್ತೆ, ಜುಮ್ಮು, ಜಾಸ್ತಿ ಟೈಮ್ ಹೊರಡೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಆ ಪರಿಸ್ಥಿತಿ ಬರುತ್ತೆ. ಬಟ್ ನಿಮ್ಮ ಮಾತ್ ಮೇಲೆ ನಿಮಗೆ ಮೇ ಬಿ ಈಗ ಗ್ರೇಡ್ 1 ಅಥವಾ ಗ್ರೇಡ್ 2 ಅಲ್ಲಿ ಇರಬೇಕು, ಅದಕ್ಕೆ ಸೊಂಟ ಮಾತ್ರ ನೋವು ಇದೆ, ನಿಮಗೆ ನೆಕ್ಸ್ಟ್ ಸ್ಟೇಜ್ ಆಗಿಲ್ಲ. ಸೊ ವರಿ ಮಾಡಬೇಡಿ, ನಮ್ಮ ಲೇಸರ್ದಿಂದ ಡೆಫಿನೆಟ್ಲಿ ನಿಮಗೆ ಗುಣ ಆಗುತ್ತೆ, ಆ ಭಾಗದಲ್ಲಿ ಲೇಸರ್ ಕೊಟ್ಟರೆ ಸಮಾಧಾನನೂ ಸಿಗತ್ತೆ. ಜೊತೆಗೆ ಲೇಸರ್ ಆದಮೇಲೆ ಸ್ವಲ್ಪ ಡೂಸ್ ಅಂಡ್ ಡೋನ್ಸ್ ಹೇಳ್ತೀನಿ, ನಿಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡೋಕ್ಕೆ ಹೇಳ್ತೀನಿ, ಎಕ್ಸರ್ಸೈಸ್ಗಳು ಹೇಳಿದರೆ ಆ ನೋವುಗಳು ಪದೇ ಪದೇ ಬರಲ್ಲ. ಸೊ ಹೇಳುವಾಗ, ನಮ್ಮ ಮಲ್ಲೇಶ್ವರಂ ನಮ್ಮ ಮೇನ್ ಬ್ರಾಂಚ್ ಇರುತ್ತೆ ಕಾರ್ಪೊರೇಟ್ ಆಫೀಸಲ್ಲಿ, ಮಲ್ಲೇಶ್ವರಂ ಸೆಂಪಿಗೆ ರೋಡಲ್ಲಿ 15th ಕ್ರಾಸ್ ನಿಮಗೆ ಸಾಯಿಬಾಬಾ ದೇವಸ್ಥಾನ ಸಿಗುತ್ತೆ. ಅದರಿಂದ ಸ್ವಲ್ಪ ಮುಂದೆ ಹೋಗಿದ್ರೆ ಲೆಫ್ಟ್ ಸೈಡಲ್ಲಿ ಕರೂರ್ ವಿಶ್ವ ಬ್ಯಾಂಕ್, ಆಪೋಸಿಟ್ ಸೈಡಲ್ಲಿ ಸುನಿಲ್ ಸ್ಪೆಷನ್ ಅಂತ ಬಟ್ಟೆ ಅಂಗಡಿ ಇದೆ, ಅದು 3rd ಫ್ಲೋರ್ ಅಲ್ಲಿ ನಮ್ಮ ಬ್ರಾಂಚ್ ಇದೆ. ಮಲ್ಲೇಶ್ವರಂ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಮ ಬ್ರಾಂಚ್ ಇಲ್ಲ. ಜೊತೆಗೆ ಮಲ್ಲೇಶ್ವರಂ ಖುದ್ದಾಗ ನಾನ್ ಪ್ಲಸ್ ಡಾಕ್ಟರ್ ಪ್ರಕಾಶ್ ಬಾಯ್ ಸಿಗ್ತಾರೆ, ಬೇರೆ ಡಾಕ್ಟರ್ ಸಿಗಲ್ಲ. ನಮ್ಮ ನೆಕ್ಸ್ಟ್ ಬ್ರಾಂಚ್ ಜಯನಗರ್ ಅಲ್ಲಿ ಇದೆ, ಜಯನಗರ್ 3rd ಬ್ಲಾಕ್ ಸಪ್ನ ಬುಕ್ ಹೌಸ್ ಆಪೋಸಿಟ್ ಸೈಡ್ ಅಲ್ಲಿ ನಮ್ಮ ಬ್ರಾಂಚ್ ಇದೆ. ಅಲ್ಲಿ ಡಾಕ್ಟರ್ ಹರೀಶ್ ಕುಮಾರ್ ಜೊತೆಗೆ ಡಾಕ್ಟರ್ ಸದಾನಂದ್ ಸಿಗ್ತಾರೆ. ಪ್ಲಸ್ ನಮ್ಮ ಹೆನೂರು ಜಂಕ್ಷನ್ ಅಲ್ಲಿ ನಮ್ಮ ಬ್ರಾಂಚ್ ಇದೆ, ಅದು ಇಂಡೋ ಏಷ್ಯನ್ ಅಕಾಡೆಮಿ ಆಪೋಸಿಟ್ ಸೈಡ್ ಅಲ್ಲಿ ನಮ್ಮ ಬ್ರಾಂಚ್. ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ನಾನು 3 ಕಡೆ ಕ್ಯಾಂಪ್ ಮಾಡ್ತೀನಿ. ಈಗ 3rd ತಾರೀಕು ತನಕ ಹುಬ್ಳಿದಲ್ಲಿ ಕ್ಯಾಂಪ್ ಇದೆ, ಹುಬ್ಳಿದಲ್ಲಿ ಸುಶ್ರುತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ನಮ್ಮ ತಂಡ ಇರುತ್ತೆ, ಅಲ್ಲಿ ಡಾಕ್ಟರ್ ಪ್ರಕಾಶ್ ಬಾಯ್ ನಮ್ಮ ಮೆಡಿಕಲ್ ಡೈರೆಕ್ಟರ್ ಸಿಗ್ತಾರೆ. ಜೊತೆಗೆ 4th ತಾರೀಕಿನಿಂದ 8th ತಾರೀಕು ತನಕ 5 ದಿನ ಗುಲ್ಬರ್ಗಾದಲ್ಲಿ ನಮ್ಮ ಕ್ಯಾಂಪ್ ಇದೆ. ಗುಲ್ಬರ್ಗಾದಲ್ಲಿ ಐವನ್ ಶೈ ರಸ್ತೆದಲ್ಲಿ ನಿಮ್ಗೆ ಏಷ್ಯನ್ ಬಿಸ್ನೆಸ್ ಸೆಂಟರ್ ಸಿಗ್ತದೆ, ಅದೇದಲ್ಲಿ ನಮ್ಮ ಕ್ಯಾಂಪ್ ಇರುತ್ತೆ. ನೆಕ್ಸ್ಟ್ ಶಿವಮೊಗ್ಗದಲ್ಲಿ 16th ತಾರೀಕಿನಿಂದ 20th ತಾರೀಕು ತನಕ ಶಿವಮೊಗ್ಗದಲ್ಲಿ ನಮ್ಮ ಕ್ಯಾಂಪ್ ಇದೆ, ಅಲ್ಲಿ ಖುದ್ದಾಗ ನಾನು ಬರ್ತೀನಿ. ಅದು ಜುವೆಲ್ರಾಗ್ ಹೋಟೆಲ್ ಆಪೋಸಿಟ್ ಸೈಡ್ ಅಲ್ಲಿ ದುರ್ಗಿಗುಡಿ ರಸ್ತೆದಲ್ಲಿ. ಆಮೇಲೆ ತುಮಕೂರದಲ್ಲಿನೂ 1-2 ತಿಂಗಳಿಂದ ನಮ್ಮ ಕ್ಯಾಂಪ್ ಸ್ಟಾರ್ಟ್ ಆಗಿದೆ, ಅಲ್ಲಿ RTO ಆಫೀಸ್ ಇದೆ, ಅದು ಆಪೋಸಿಟ್ ಸೈಡ್ ಅಲ್ಲಿ ನಮ್ಮ ಕ್ಯಾಂಪ್ ಇದೆ. ಸೊ ನಿಮ್ಗೆ ಟಿವಿದಲ್ಲಿ ಫೋನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಕರೆಕ್ಟಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ನಿಮ್ಗೆ ಎಲ್ಲಿ ಹತ್ರ ಆಗದೆ ಒಂದ್ಸಲ ಬನ್ನಿ, ನಿಮ್ಗೆ ಕರೆಕ್ಟಲ್ಲಿ ಡಯಾಗ್ನೋಸ್ ಮಾಡಿ ಲೇಸರ್ ಕೊಟ್ಟರೆ ಖಂಡಿತ ಗುಣ ಆಗತ್ತೆ ಆಗತ್ತೆ. ಥ್ಯಾಂಕ್ ಯು ಸರ್. ಇನ್ಫಾರ್ಮೇಶನ್ ಸಿಕ್ಕಿದೆ, ಡಿಲೇ ಮಾಡಬೇಡಿ, ಕೂಡಲೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ ಸರ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಓಕೆ, ಸೈಡ್ ಎಫೆಕ್ಟ್ಸ್ ಇಲ್ವ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಕೂಡ ಕಾಡುತ್ತೆ. ಅಷ್ಟು ಈಸಿಯಾಗಿ ಕ್ಯೂರ್ ಆಗ್ಬಿಡುತ್ತಾ ಲೇಸರ್ ಟ್ರೀಟ್ಮೆಂಟ್ ಮೂಲಕ ಅಂತ, ಇದು ಸಾಮಾನ್ಯವಾದ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ? ಸೊ ಡೆಫಿನೆಟ್ ಆಗಿ ನಾನು ಈಗಲೇ ಹೇಳಿದಾಗೆ, ನಮ್ಮ ಒಂದು ಲೇಸರ್ಸ್ ಇಂದ ಬರೀ ಬೆನಿಫಿಟ್ಸ್ ಇದೆ ಹೊರತು ಸೈಡ್ ಎಫೆಕ್ಟ್ಸ್ ಯಾಕೂ ಇಲ್ಲ. ಸೊ ಸೈಡ್ ಎಫೆಕ್ಟ್ಸ್ ಯಾಕಿಲ್ಲ ಅಂತಂದ್ರೆ, ಈಗ ಒಂದು ಸೂರ್ಯನ ಬಿಸಿಲು ನಮ್ಮ ಮೈ ಮೇಲೆ ಬಿದ್ದಾಗ ನಮಗೆ ಹೇಗೆ ಏನು ತೊಂದರೆ ಆಗಲ್ವೋ ಅದೇ ರೀತಿಯಲ್ಲಿ ಅದೇ ಒಂದು ವೇವ್ ಲೆಂತ್ನ ಒಂದು ಲೇಸರ್ಸ್ ನಾವು ಯೂಸ್ ಮಾಡ್ತಕ್ಕಂಥದ್ದು. ಸೊ ಹೇಗೆ ಸೂರ್ಯನ ಬಿಸಿಲಿನ ವೇವ್ ಲೆಂತ್ ಏನಿದೆಯೋ ಅದು ಕೂಡ ಸುಮಾರು 830 nanometers ತನಕ ಮಾತ್ರ ಇರುತ್ತೆ. ಸೊ ನಮ್ದು ಕೂಡ ಅಷ್ಟೇ 630 nanometers ಹಿಡಿದು 905 nanometers ತನಕ ಮಾತ್ರ ಇರೋದ್ರಿಂದ ದಿಸ್ ಇಸ್ ದ ಸೇಫೆಸ್ಟ್ ಲೇಸರ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತೇವೆ. ಅಂಡ್ ದಿಸ್ ಇಸ್ ಒನ್ ಆಫ್ ದ ಕ್ಲಾಸಿಕ್ಸ್. ಇನ್ನಷ್ಟು ಡೀಟೇಲ್ಸ್ ಕೊಡಿ. ಈಗ ಬ್ಯಾಂಗ್ಳೂರಿಂದ ಜಲಜಾ ಅವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಜಲಜಾ ಅವರೇ. ನಮಸ್ತೆ ಮೇಡಮ್. ಎಸ್ ಮಾ, ನಿಮ್ಮ ಸಮಸ್ಯೆ ತಿಳಿಸಿ, ಡಾಕ್ಟರ್ ಹರೀಶ್ ಜೊತೆ ಮಾತಾಡಿ. ಓಕೆ, ನಮಸ್ತೆ ಹೇಳಿ ಮೇಡಮ್. ನಮಸ್ತೆ ಹೇಳಿ. ನಮಸ್ತೆ ಸರ್ ಹೇಳಿ. ಸರ್, ನನಗೆ ಮಂಡಿ ತುಂಬಾ ನೋವು ಅಂದ್ರೆ ಒಂದು 2 ವರ್ಷದಿಂದ ಬರ್ತಾನೆ ಇತ್ತು.
ಟ್ರೀಟ್ಮೆಂಟ್ ತಗೋತಾ ಇದ್ದೆ, ಅವರು ಇಲ್ಲಮ್ಮ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಟ್ಟಿದ್ರು. ಅದೇ ತರನೇ ಮಾಡ್ತಾ ಇದ್ದೆ. ನೆಕ್ಸ್ಟ್ ಒಂದ್ ಇಯರ್ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಅಂದ್ರೆ ತುಂಬಾ ನೋವ್ತಾ ಇತ್ತು, ಬಾತ್ರೂಮ್ ಅಲ್ಲಿ ಕೂತ್ಕೊಳ್ಳಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ಶಿವಯೋಗಿ ಡಾಕ್ಟರ್ ಅಂತ ಹೋಗಿದ್ದೆ ಅಲ್ಲಿ. ಅವರು ಎಲ್ಲ ಎಕ್ಸ್ರೇ ಎಲ್ಲ ತೆಗೆದ್ಬಿಟ್ಟು ಇದು ಸೆಕೆಂಡ್ ಸ್ಟೇಜ್ ಬಂದಿದ್ಯಮ್ಮ, ನೀವು ಕೆಳಗಡೆನೆ ಕೂರ್ಲೇಬಾರ್ದು, ಏನಕ್ಕೆ ಆಗ್ಲಿ ಸ್ವಲ್ಪ ಮೇಲೆ ಟೇಬಲ್ ಈ ತರದ್ರಲ್ಲೇ ಇದ್ ಮಾಡ್ಕೊಂಡ್ ಹೋಗ್ಬೇಕು ಅಂತ ಹೇಳಿದ್ರು. ಸರ್ ನಂಗೆ ಅಗತ್ಯ ಇಲ್ಲ ಅಂದೆ. ನಾವು ಬಡಿ ಪರವಾಗಿಲ್ಲ, ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರು. ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಮತ್ತೆ ಬಸ್ಸಿಂದ ಬಿದ್ಬಿಟ್ಟು ಕೈಯೆಲ್ಲ ಫ್ಯಾಕ್ಚರ್ ಆಗ್ಬಿಡ್ತು ನನ್ಗೆ. ಅದೇ ಟ್ಯಾಬ್ಲೆಟ್ ಏನೇನೆ ಫಾಲೋ ಮಾಡ್ತಾ ಇದ್ದೀನಿ. ಸರ್ಜರಿ ಎರಡ್ ಸರ್ತಿ ಆಯ್ತು. ಈ ಮಂಡಿ ಇನ್ನು ತುಂಬಾನೇ ನೋವ್ತಾ ಇದೆ, ಅದು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಂಗೆ. ವರಿ ಮಾಡ್ಬೇಡಿ ಜಲಜ ಅವರೇ, ನಿಮ್ಮ ಒಂದು ಸಮಸ್ಯೆ ಏನಿದೆ ಅದು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಮತ್ತೆ ನಿಮ್ಮ ಒಂದು ಕೆಲಸದ ಅನುಗುಣವಾಗಿ ಮೂಳೆಗಳು ಸವಕಳಿಯಾಗಿ ಆ ರೀತಿ ತೊಂದರೆಗಳಾಗ್ತಕ್ಕಂಥದ್ದು. ಸೊ ಇದಕ್ಕೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ. ಒಂದು ಇನ್ನೊಂದು, ನೀವು ಬಿದ್ದಾಗ ಕೂಡ ಅದಕ್ಕೆ ಸ್ವಲ್ಪ ಸ್ಟ್ರೈನ್ಗಳಾಗಿರ್ಬೋದು. ಸೊ ಲಿಗಮೆಂಟ್ ಇಂಜುರಿ ಆಗಿರ್ಬೋದು ಅಥವಾ ಮೆನಿಸ್ಕಲ್ ಇಂಜುರಿ ಆಗಿರ್ಬೋದು. ಸೊ ಯಾವುದೇ ರೀತಿ ತೊಂದರೆ ಇದ್ರೂ ಕೂಡ ನಾವು ನಮ್ಮ ಲೇಸರ್ ಥೆರಪಿ ಮುಖಾಂತರ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಬಹುದು. ಗ್ರೇಡ್ ಟೂ ಆಗಿರಲಿ, ಈವನ್ ಗ್ರೇಡ್ ತ್ರೀ ಇದ್ರೂ ಕೂಡ ನಿಮ್ಮ ನೋವುಗಳಿಗೆ ಕಡಿಮೆ ಮಾಡಲಿಕ್ಕೆ ನಮ್ಮ ಲೇಸರ್ಸ್ ದಿ ಬೆಸ್ಟ್ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ನೀವು ಮಾತ್ರೆಗಳ ಜೊತೆನೆ ಇಲ್ಲೂ ಬದುಕ್ತಾ ಇದ್ದೀರಾ, ಆ ಮಾತ್ರೆಗಳನ್ನ ಬಿಟ್ಟು ನಾವು ಮುಂದೆ ಹೋಗ್ಬೇಕಾಗತ್ತೆ. ಸೊ ಆ ಪೇನ್ ಕಿಲ್ಲರ್ಸ್ ಇಲ್ದೇನೆ ನಾವು ನಮ್ಮ ಲೇಸರ್ ಥೆರಪಿ ಮುಖಾಂತರ ಸರಿಪಡಿಸ್ತೀವಿ. ಸೊ ಬ್ಯಾಂಗ್ಳೂರಿಂದ ಕರೆ ಮಾಡ್ತೀರ ಹೇಳಿದಾಗೆ ಮಲ್ಲೇಶ್ವರಂ ಅಲ್ಲಿ ನಮ್ಮ ಕಾರ್ಪೊರೇಟ್ ಆಫೀಸ್ ಇದೆ, ಮಲ್ಲೇಶ್ವರಂ ಜಯನಗರದಲ್ಲಿ ನಮ್ಮ ಬ್ರಾಂಚ್ ಇದೆ, ಹಾಗೆ ಹೆಣ್ಣು ಜಂಕ್ಷನ್ ಕೂಡ ನಮ್ಮ ಬ್ರಾಂಚ್ ಇದೆ. ಉತ್ತರ ಕರ್ನಾಟಕ ಮೂರು ಕಡೆ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ. ಸೊ ಈಗ ಹುಬ್ಳಿಯಲ್ಲಿ ಇದೀವಿ, ನಂತರ ನಾವು ಗುಲ್ಬರ್ಗಗೆ ಬರ್ತೀವಿ, ಅದಾದ ನಂತರ ತುಮಕೂರಿಗೆ ಬರ್ತೀವಿ, ಮತ್ತೆ ಶಿವಮೊಗ್ಗಗೆ ಬರ್ತೀವಿ. ಸೊ ನಿಮ್ಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ, ಸೊ ನಿಮ್ಮ ರಿಪೋರ್ಟ್ಸ್ನ ತಗೊಂಡು ಒಂದ್ಸಲ ನಮ್ಮ ಸಂಸ್ಥೆಗೆ ಭೇಟಿ ಕೊಡಿ. ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಅಸೆಸ್ಮೆಂಟ್ನ ಮಾಡಿ ಯಾವಾಗ ಟ್ರೀಟ್ಮೆಂಟ್ ಕೊಡ್ತೀವೋ, ಈ ಒಂದು ನಿಮ್ಮ 2-3 ವರ್ಷದ ಸಮಸ್ಯೆನ 2-3 ತಿಂಗಳಲ್ಲಿ ನಾವು ಅದನ್ನ ಸಾಲ್ವ್ ಮಾಡಿ ನೀವು ಮತ್ತೆ ಪೇನ್ ಕಿಲ್ಲರ್ ಹೋಗದೆ ರೀತಿ ನಾವು ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಸೊ ವಿತ್ ಇನ್ 3 ಮಂತ್ಸ್ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ದಾರೆ, ಇದರ ಉಪಯೋಗ ಪಡ್ಕೊಳ್ಳಿ. ಮಾ ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನೆಕ್ಸ್ಟ್ ಕಾಲರ್ ಪ್ರಮೀಳಾ ಅವರು ಬ್ಯಾಂಗ್ಳೂರಿಂದ ಮಾಡಿದ್ದಾರೆ. ನಮಸ್ಕಾರ ಪ್ರಮೀಳಾ ಅವರೇ. ನಮಸ್ಕಾರ. ಮಾತಾಡಿ ಮಾ ಡಾಕ್ಟರ್ ಸ್ವಾಗತ್ ಅವ್ರ ಜೊತೆ, ನಿಮ್ಮ ಸಮಸ್ಯೆ ತಿಳಿಸಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಅಮ್ಮ, ಹೇಳಿ. ಸರ್ ಆಯುರ್ವೇದಿಕ ಕ್ಲಿನಿಕ್ ಇಂದ ಟಿವಿ ನ ತೋರಿಸ್ತಾ ಇದ್ರು, ಅದಕ್ಕೆ ಕಾಲ್ ಮಾಡಿದ್ದೀನಿ ಸರ್. ಓಕೆ, ಇದು ಓಕೆ, ಹೇಳಿ ಅಮ್ಮ. ಸರ್ ನನಗೆ ಏನ್ ಪ್ರಾಬ್ಲಮ್ ಅಂದ್ರೆ ಕೈ ತುಂಬಾ ಶೇಕ್ ಆಗುತ್ತೆ ಸರ್. ಓಕೆ. ಕೈಗಳು ಅಂದ್ರೆ ಲಾಸ್ಟ್ ಮಗಳು ಡೆಲಿವರಿ ಆದ್ಮೇಲೆ ಕೈಗಳೆಲ್ಲ ಶೇಕ್ ಆಗ್ತಾ ಇದೆ ಇವಾಗ. ಆ ಕೈ ಶೇಕ್ ಆಗ ಸ್ಟಾರ್ಟ್ ಆಗಿ ಒಂದ್ 3 ವರ್ಷ ಆಗಿದೆ. ಓಕೆ. ಆ 3 ವರ್ಷ ಆದ್ಮೇಲೆ ಇವಾಗ ಮತ್ತೆ ಲೆಫ್ಟ್ ಕೈ ಶೇಕ್ ಆಗ್ತಾ ಇತ್ತು, ಇವಾಗ ರೈಟ್ ಸೈಡ್ ಲೈಟ್ ಆಗಿ ಶೇಕ್ ಆಗ್ತಾ ಇದೆ. ಓಕೆ. ಹಾಗಾಗಿ ಬ್ಯಾಕ್ ಪೈನ್ ತುಂಬಾ ಇದೆ, ಸಿಸರಿನ್ ಆಪರೇಷನ್ ಆಗಿದೆ 2 ಮಕ್ಕಳಿಗೂ. ಹಾಗಾಗಿ ಶಿವರಿಂಗ್ ಜಾಸ್ತಿ ಆಗ್ತದೆ. ಓಕೆ. ಹೌದು ಸರ್, ಕೈಗಳು ಶೇಕ್ ಆಗ್ತಾ ಇರೋದು ಇವಾಗ, ತುಂಬಾ ಸುಸ್ತ ಆಗುತ್ತೆ. ಓಕೆ. ಒಂದು 15-20 ದಿನದಿಂದ ಅಲ್ಲೆಲ್ಲ ಶೇಕ್ ಆಗ್ತಾ ಇದೆ. ಶೇಕ್ ಆಗ್ತಾ ಇದೆ. ಓಕೆ. ನಿಮ್ಗೆ ತಲೆನೋವು ಅಥವಾ ತಲೆ ಸುತ್ತಾತರ ಏನು ಇದೆಯಾ? ಆ ಲೈಟ್ ಆಗಿ ಒಂದು ಮಂತ್ ಇಂದ ಇದೆ ಸರ್. ಓಕೆ 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 ಓಕೆ. ವರಿ ಮಾಡ್ಬೇಡಿ ಪ್ರಮೀಳಾ ಅವರೇ. ನೋಡಿ, ನಿಮ್ಮ ಸಮಸ್ಯೆ ಒಂದು, ನಿಮ್ಗೆ ಸೊಂಟ ನೋವು ಇದೆ, ಅದು ಸಿಜೇರಿಯನ್ ಆದ್ಮೇಲೆ ಇಂಜೆಕ್ಷನ್ ಹಾಕಿದ್ರೆ ಅಥವಾ ಸಿಜೇರಿಯನ್ ದಿಂದ ಒಂದೊಂದು ಜನಕ್ಕೆ ಸೊಂಟ ನೋವು ಬರುತ್ತೆ, ಅದು ಖಂಡಿತವಾಗಿ ಲೇಸರ್ದಿಂದ ಗುಣ ಆಗತ್ತೆ, ಅದಕ್ಕೆ ವರಿ ಮಾಡ್ಬಿಡಿ. ಈಗ ನೀವು ನೆಕ್ಸ್ಟ್ ನಿಮ್ದೊಂದು ತೊಂದರೆ ಇತ್ತು, ಕೈ ಶೇಕ್ ಅಥವಾ ಶಿವರಿಂಗ್, ಈಗ ಲೆಫ್ಟ್ ಸೈಡ್ ಅಲ್ಲಿ ಇತ್ತು, ಈಗ ರೈಟ್ ಸೈಡ್ ಅಲ್ಲಿ ಆಗ್ತಾ ಇದೆ. ಅದು ಬರಕ್ಕೆ 2 ಕಾರಣ ಇರಬಹುದು. ಒಂದು, ನಿಮ್ಗೆ ಹೇಳ್ತಾ ಇದ್ದೀರಾ ನಿಮ್ಮೊಂದು 15-20 ದಿನದಿಂದ ಸ್ವಲ್ಪ ತಲೆನೋವು ಇದೆ, ಜೊತೆಗೆ ಶಿವರಿಂಗ್ ಜಾಸ್ತಿ ಆಗಿದೆ. ಸೊ ದಟ್ ಮೀನ್ಸ್ ಇಟ್ ಮೇ ಬಿ ರಿಲೇಟೆಡ್ ಟು ದ ಬ್ರೈನ್, ನಿಮ್ಮ ತಲೆ ಸಂಬಂಧಪಟ್ಟೆ ತೊಂದರೆನೂ ಇರಬಹುದು. ತಲೆ ಸಂಬಂಧಪಟ್ಟೆ ತೊಂದರೆ ಆಗಿದ್ರೆ ಲೇಸರ್ದಿಂದ ಚಿಕಿತ್ಸೆ ಇರಲ್ಲ, ನಿಮ್ಗೊಂದು ನ್ಯೂರೋಲಜಿಸ್ಟ್ ಒಪಿನಿಯನ್ ತಗೋಬೇಕು. ಒಂದೊಂದ್ಸಲಿ ಏನಾಗುತ್ತೆ, ನಮ್ಮ ಕುದುಗೆ ಭಾಗದಲ್ಲಿ ಸಮಸ್ಯೆದಿಂದನೂ ಕೈ ಶಿವರಿಂಗ್ ಆಗತ್ತೆ, ಮುಷ್ಟಿ ಮರಕ್ಕೆ ಕಷ್ಟ ಆಗತ್ತೆ, ಅಥವಾ ನಮ್ಮ ಕೈದಲ್ಲಿನೂ ಸ್ವಲ್ಪ ನರಗಳು ಇರುತ್ತೆ, ಈಗ ಮಿಡಿಯನ್ ನರ್ವ್ ಇರ್ಬೋದು, ಅಲ್ನರ್ ನರ್ವ್ ಇರ್ಬೋದು, ರೇಡಿಯಲ್ ನರ್ವ್ ಇರ್ಬೋದು, ಅದು ಡ್ಯಾಮೇಜ್ ಆಗಿನೂ ಕೈ ಶಿವರಿಂಗ್ ಇರುತ್ತೆ, ಕೋಆರ್ಡಿನೇಷನ್ ಇರಲ್ಲ, ಬ್ಯಾಲೆನ್ಸ್ ಇರಲ್ಲ, ಮುಷ್ಟಿ ಮರಕ್ಕಾಗಲ್ಲ. ಸೊ ಫಸ್ಟ್ ಆಫ್ ಆಲ್ ನೀವು ನಮ್ಮ ಹತ್ರ ಒಂದೇ ಸಲ ಬನ್ನಿ, ನಿಮಗೆ ಕರೆಕ್ಟಲ್ಲಿ ಎಕ್ಸಾಮಿನೇಷನ್ ಮಾಡಬೇಕು. ಯಾಕೆ ನಮ್ಮಲ್ಲಿ ಸುಮ್ಮನೆ ನಾನು ಟ್ರೀಟ್ಮೆಂಟ್ ಕೊಡಲ್ಲ. ಚಿಕಿತ್ಸಾ ಇದ್ರೆ ಪೇಷಂಟ್ಗೆ ನೋಡಿ ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೀನಿ, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀನಿ, ಆದ್ಮೇಲೆ ನಾನು ಹೇಳ್ತೀನಿ ಎಷ್ಟು ದಿನ ಟ್ರೀಟ್ಮೆಂಟ್ ತಗೋಬೇಕು, ಎಷ್ಟು ದಿನದಲ್ಲಿ ನಮ್ಮ ಎಷ್ಟು ಪರ್ಸೆಂಟೇಜ್ ಆಫ್ ಶ್ಯೂರಿಟಿ ಅವ್ರಿಗೆ ಕೊಡ್ತೀನಿ, ಖಂಡಿತ ಆಗತ್ತೆ ಆಗತ್ತೆ. ಸೊ ಒಂದೇ ದಿನ ಬನ್ನಿ, ಮಲ್ಲೇಶ್ವರಂ ನಮ್ಮ ಬ್ರಾಂಚ್ ಇರುತ್ತೆ, ಜಯನಗರ್ ಹತ್ರ ಇದೆ, ಆದ್ಮೇಲೆ ಜಯನಗರ್ ಹೋಗಿ ಅಥವಾ ಹೆಣ್ಣೂರು ಜಂಕ್ಷನ್ ಇದ್ರೆ ಆದ್ಮೇಲೆ ಅಲ್ಲಿ ಹೋಗಿ ಭೇಟಿಯಾಗಲಿ ಡಾಕ್ಟರ್ ಜೊತೆಗೆ ಅಥವಾ ಮಲ್ಲೇಶ್ವರಂ ಬಂದೆ ನಾನು ಖುದ್ದಾಗ ಇರ್ತೀನಿ. ನಿಮಗೆ ನೋಡಿ ಯಾಕೆ ಇನ್ನು ತೊಂದರೆಗಳು,
ಸೊಂಟನೂ ಗೊತ್ತಾಯ್ತು, ಬಟ್ ಈ ಕೈ ಶಿವರಿಂಗ್ ತಲೆ ಸಂಬಂಧಪಟ್ಟಿನ ಅಥವಾ ಕುದ್ಗದಿಂದ ಅದು ಡಯಾಗ್ನೋಸ್ ಮಾಡಿ ಕರೆಕ್ಟ್ ಆಗಿ ನಿಮ್ಗೆ ಗೈಡೆನ್ಸ್ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್, ಡಿಲೇ ಮಾಡಬೇಡಿ, ತೋರಿಸ್ಕೊಳ್ಳಿ ಅದಷ್ಟು ಕೂಡಲೇ. ಥ್ಯಾಂಕ್ ಯು ಸೋ ಮಚ್, ಇರುವಂತ ಟೈಮ್ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಅಂಡ್ ಮೋರ್ ದ್ಯಾನ್ 99 ಪ್ರಾಬ್ಲಮ್ಸ್ ಮೇಲೆ ಈ ಒಂದು ಕೋಲ್ಡ್ ಲೇಸರ್ ಥೆರಪಿ ತುಂಬಾ ಉಪಯೋಗ ಅಂತ ಕೂಡ ಹೇಳಿದೀವಿ. ಅದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳಿದೀರಾ, ಇದರ ಉಪಯೋಗ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮಸ್ಕಾರ. ಸೊ ಡಿಲೇ ಮಾಡಬೇಡಿ, ಇನ್ ಟೈಮ್ ಟ್ರೀಟ್ಮೆಂಟ್ ನೀವು ತೆಗೆದುಕೊಂಡ್ರೆ ಖಂಡಿತ ಒಳ್ಳೆ ಪರಿಹಾರ ಸಿಗುತ್ತೆ. ಸಂಜೀವಿನಿ ಕೋಲ್ಡ್ ಲೇಸರ್ ಸೆಂಟರ್ಗೆ ಭೇಟಿ ಕೊಡಿ. ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಈಗಾಗಲೇ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತಾ, ಇದೇ ಬತ್ತಿನ ಸ್ಪೆಷಲ್ ಮತ್ತೊಂದು ಸ್ಪೆಷಲ್ ಜೊತೆಗೆ ಸಿಗೋಣ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.